ಎಲ್ರಿಗೂ ನಮಸ್ತೆ. ನನ್ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ ಸಂತೋಣನ್ಗೆ. ಯಾಕಂದ್ರೆ ಎಲ್ಲೋ ಒಂದು ಮೂಲಲ್ಲಿ ದುಡುಗುನ್ನ ಕರ್ಕೊಬಂದು ಹೀರೋ ನೀನ್ ಮಾಡು ಅಂತ ಹೇಳ್ತಾರಲ್ಲ, ಫಸ್ಟ್ ಥ್ಯಾಂಕ್ಸ್ ಸಂತೋಣನ್ಗೆ ಹೇಳ್ಬೇಕು. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದ್ರೆ ಫುಲ್ ಆಗಿರ್ಬೇಕು ಹೀಗಿರ್ಬೇಕು ಅಂತಂದ್ರು. ಸಂತೋಣ ಫಸ್ಟ್ ಮೀಟ್ ಅಲ್ಲಿ ಹೇಳಿದ್ರು, ಒನ್ ವೀಕ್ ಟೈಮ್ ಕೊಡಿ ಅಂದ್ರು. ಓಕೆ ಸರ್, ನೆಕ್ಸ್ಟ್ ಯಾವಾಗ ಸಿಗ್ಲಿ, ನಾನು ದುಬೈಗೆ ಹೋಗ್ತಾ ಇದ್ದೀನಿ, ಒನ್ ವೀಕ್ ಬಿಟ್ಟು ಬರ್ತೀಯಾ ಅಂತಂದ್ರು. ಒನ್ ವೀಕ್ ಅಂದ್ಬಿಡೋದು ಸಂತೋಣ ಡೈರೆಕ್ಟರು. ಇದಕ್ಕಿಂತ ಫಸ್ಟ್ ಒಬ್ಬ ಡೈರೆಕ್ಟ್ ಹತ್ರ ಹೋಗಿದ್ದು ಸಂತಿಗೆ ಸಂತಿಗೆ ಏನೋ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಣ್ಣ, ನೀರು ಆಗ್ಲೇಬೇಕು, ಏನ್ ಮಾಡ್ತೀರಾ, ನೀನೆ ಚೂಸ್ ಮಾಡಪ್ಪ ಡೈರೆಕ್ಟರ್. ಆಮೇಲೆ ಓ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು, ಪ್ರೊಡ್ಯೂಸರ್ ಇದಾರೆ, ಡೈರೆಕ್ಟ್ ಇಲ್ಲ, ನಾನು ನೀರು ಹೋಗ್ಬೇಕು ಆಸೆ. ಯಾಕಂದ್ರೆ ನಿಮ್ಗೆ ಗೊತ್ತು, ಹೀರೋ ಆಗ್ಬೇಕು ಅಂತಂದ್ರೆ ಎಲ್ರು ಹೇಳ್ತಾರೆ ಕಾಮನ್ ಆಗಿ ಬ್ಯಾಕ್ಗ್ರೌಂಡ್ ಇರ್ಬೇಕು, ಫೈನಾನ್ಸ್ ಇರ್ಬೇಕು, ಇಲ್ಲ ಮಿನಿಸ್ಟರ್ ಮಕ್ಕಳಾಗಿರ್ಬೇಕು, ಇಲ್ಲ ಪೊಲಿಟಿಷಿಯನ್ ಆಗಿರ್ಬೇಕು ಸರ್, ಇಲ್ಲ ಸರ್ ಲೈಕ್ ಸಿನಿಮಾದವ್ರು ಆಗಿರ್ಬೇಕು, ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರ್ಬೇಕು. ಬಟ್ ನನ್ನ ಹತ್ರ ಏನೂ ಇಲ್ಲ, ಆದ್ರೂ ನಾನು ನಂಬಿ ಇಲ್ಲಿಗೆ ತಂದು ನಿಲ್ಸಿದಾರಂದ್ರೆ ಫಸ್ಟ್ ನಾನು ಸಂತೋಣಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಕ್ವಿಕ್ ಡಿಬೇಟ್ ಮಾಡ್ತಾ ಇದ್ದಾರೆ, ನನ್ನ ನಂಬಿ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ನನ್ನ ಲೈಫಲ್ಲಿ ಸಾರಿ ನನ್ನ ಲೈಫಲ್ಲಿ ನಾನು ವೈಪ್ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಾನು ಮಾಡ್ಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತಂದಾಗ ಇತಿಹಾಸ ಸರ್ ಜೊತೆ ಫಸ್ಟ್ ಒಂದು ಸರ್ ಏನೋ ಡಿಸ್ಕಷನ್ ಆಗಿತ್ತು, ಸರ್ ಮೂವಿ ಮಾಡ್ಬೇಕು ಏನ್ ಮಾಡೋಣ, ಆಯ್ತು ಬನ್ನಿ ಮನ್ವಿತ್ ಮಾತಾಡೋಣ ಅಂತ ಜಸ್ಟ್ ಓದು ಚನ್ನಪಟ್ಟಣ ಒಂದು ಶೂಟಿಂಗ್ ನಡೀತಾ ಇತ್ತು ಬಾಂಬೆ ಹೇಳ್ತಾ ಇತ್ತು ಅಂತ. ಸೊ ಓದು ಫಸ್ಟ್ ಸಂತೋಣ, ನನಗೆ ಭಯ ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು, ಅಯ್ಯೋ ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ, ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ ಭಯ. ನಾನು ಎಷ್ಟು ದೇವ್ರು ಬೇಡಿದ್ದೀನಿ ಅಂದ್ರೆ ಸಾಯಿ ಬಾಬಾ ತಂದೆ ಒಪ್ಕೋಬಿಟ್ರೆ ಸಾಕಪ್ಪ, ನನಗೇನ ನೀರು ಹಾಕ್ಬೇಕು. ಆಲ್ರೆಡಿ ಒಬ್ರು ರಿಜೆಕ್ಟ್ ಮಾಡಿದ್ರೆ ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ, ಇವನು ರಿಜೆಕ್ಟ್ ಬಿಟ್ರೆ ಮುಗಿತು ನನ್ನ ಕತೆ. ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡಕ್ಕೆ, ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ಯಾರಿಗೆ ಗೊತ್ತು. ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಇತ್ತೀರ ಸರ್ ಓಕೆ ಮಾಡಿದ್ರು. ಮತ್ತೆ ನನ್ನ ಫಸ್ಟ್ ನೋಡಿ ಇತ್ತೀರ ಸರ್, ನಾನಂದೆ ನನಗೆ ಬೇರೆ ಭಯ ಸ್ಟಾರ್ಟ್ ಆಯ್ತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ. ಎಲ್ಲ ನಾನು ಹೊಸಬ, ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಮನ್ವಿ ಸಂಗೀತ ಮೇಡಮ್, ಸಂಗೀತ ಮೇಡಮ್ ಅಯ್ಯೋದೇ ನಿಮ್ಮ ನಿಮ್ಗೆ ಹೀರೋಯಿನ್ ಆಗಿ ಸಾವ್ಯ. ನಾನ್ ಮಾತ್ರ ಹೊಸಬ, ಎಲ್ಲ ನೋಡಿದ್ರೆ ಒಳ್ಳೆ ಸೀನಿಯರ್ಸು, ಏನ್ ಮಾಡೋದು ಅಂತ ಗೊತ್ತಾಗದೆ ತುಂಬಾ ಕಷ್ಟಪಟ್ಟು ಎತ್ತಿರ ಸರ್. ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳಕ್ಕೆ ಮತ್ತೆ ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರಕ್ಕೆ ಎತ್ತಿರ ಸರ್ ಕಾರಣ. ಮತ್ತೆ ನನಗೆ ಮದನ್ ಹರಣಿ ಮದನ್ ಸರ್ ಮತ್ತೆ ಹರಣಿ ಮೇಡಮ್ ಮಾತಾಡಲೇಬೇಕು. ಫಸ್ಟ್ ಹೇಳ್ಬಿಟ್ಟೆ ಮೇಡಮ್ ನೋಡಿ ಪ್ಲೀಸ್ ಅಂತ. ಅವ್ರು ಮನ್ವೀತ್ ನೀ ತಲೆ ಕೆಡ್ಸ್ಕೋಬೇಡ, ನೀನು ಹೀರೋ ಅಷ್ಟೇ, ನೀನು ಹೀರೋ ಅಷ್ಟೇ, ನನಗೆ ಸ್ಟಾರ್ ಆದ್ರೂ ಹೀರೋನೆ, ವಸ್ಪ ಆದ್ರೂ ಹೀರೋನೆ, ನನಗೇನು ಹೀರೋ ಅಷ್ಟೇ ಅಂದರು. ಸೊ ಅದನ್ನ ಅವರು ಅಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮದನ್ ಸರ್ ನರಿನಿ ಮೇಡಮ್. ಮತ್ತೆ ವಿದ್ಯಾನಾಗೇಶ್ ಅಣ್ಣ ಬಗ್ಗೆ ಹೇಳಬೇಕು, ನನ್ನ ಅಷ್ಟು ಚೆನ್ನಾಗಿ ಕಾಣಬೇಕಿದ್ರೆ ಕಾರಣ ವಿದ್ಯಾನಾಗೇಶ್ ಅಣ್ಣ. ಆಲ್ವೇಸ್ ಹೇಳ್ತಾ ಇದ್ರು ಮನ್ವೀತ್ ಇದನ್ನ ರೆಡಿ ಮಾಡ್ಕೊಳ್ಳಿ, ಇದನ್ನ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾನಾಗೇಶ್ ಅಣ್ಣ. ಮತ್ತೆ ಎತ್ತಿರೋ ಸರ್, ನಾನು ಎಲ್ ಕೆ ಜಿ ದುಡುಗುನ್ನ ತಗೊಬಂದು ಇವಾಗ ಪಿ ಯು ಸಿಗೆ ತಂದು ಕೂಸಿ ಎಕ್ಸಾಮ್ ಬರ್ಸಿದ್ದಾರೆ, ನನಗೆ ಎಲ್ ಕೆ ಜಿ ಏನೋ ಓದ್ಕೊಂಡು ಬಂದಿದ್ದೀನಿ, ಪಿ ಯು ಸಿಗೆ ತಗೊಂಡ್ಬಂದು ಎಕ್ಸಾಮ್ ಬರ್ಸಿದ್ದಾರೆ. ರಿಸಲ್ಟ್ ಯಾವಾಗ ರಿಸಲ್ಟು, ನನ್ನ ಸಿನಿಮಾ ಯಾವಾಗ ರಿಸಲ್ಟ್ ರಿಲೀಸ್ ಆಗುತ್ತೆ ಆ ದಿನ ನನ್ನ ರಿಸಲ್ಟು. ಥ್ಯಾಂಕ್ ಯು ಸೋ ಮಚ್ ಎತ್ತಿರೋ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಷ್ಟು ಬ್ಯೂಟಿಫುಲ್ ಆಗಿ ಬರ್ಬೇಕಿರೋ ಸಾಂಗ್ ಕಾರಣ ನಮ್ಮ ವಿಜಯ್ ರೀಸಾ, ನನ್ನ ಹಿತೈಷಿ, ಫ್ರೆಂಡು, ರಿಲೇಟಿವ್, ಅಣ್ಣ, ತಮ್ಮ ಏನ್ ಬೇಕಾದ್ರೆ ಅನ್ಕೋಬಹುದು. ಸೊ ಎಲ್ಲ ರೀತಿ ನನಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ನನಗೆಲ್ಲ ಸಪೋರ್ಟ್ ಮಾಡಿರೋಂತ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ನಾನು ಒಂದು ಹೇಳಲೇಬೇಕು ಪ್ಲೀಸ್, ಸಾರಿ ಟೂ ಮಿನಿಟ್ಸ್ ತಗೋತೀನಿ ಸರ್, ಬೇಜಾರು ಮಾಡ್ಕೋಬೇಕು. ಟೂ ಮಿನಿಟ್ಸ್ ನನ್ನ ಬಗ್ಗೆ ಪರ್ಸನಲ್ ಹೇಳ್ಕೋತೀನಿ, ಅದಕ್ಕೋಸ್ಕರ ಟೂ ಮಿನಿಟ್ಸ್ ಅಷ್ಟೇ ಕೇಳ್ತಾರದು. ಸೊ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದನು, ನಾನು ಓದಿದ್ದು ಎಂ ಬಿ ಎ. ಸೊ ನಾನು ವಾಪಸ್ ನನ್ನ ಮನೆಗೆ ಹೋಗ್ಬೇಕಿದ್ರೆ ನಮ್ಮಅಪ್ಪ ಕೇಳಿದ್ರು, ಜಮೀನು ಕೆಲಸ ಮಾಡ್ತಾರೆ ನಮ್ಮಅಪ್ಪ, ರೈತ, ಈಗಲೂ ರೈತ ಕೆಲಸ ಮಾಡ್ತಾ ಇದ್ದಾರೆ, ಹೋಗ್ತೇನೆ ಕೇಳಿದ್ರು, ಏನ್ ಮಾಡ್ತಾ ಇದೆ ಮಗನೇ, ಸಿನಿಮಾ ಅಂದೆ. ಸಿನಿಮಾ ಅಂದಿದ್ದಂಗೆ ಫಸ್ಟ್ ಅವ್ರು ಹೇಳಿದ್ರು, ಅವ್ರ ಕಣ್ಣಲ್ಲಿ ನೀರು ಬಂತು, ಏನಕ್ಕಪ್ಪ ಏನು ಕೇಳ್ತಾ ಇದ್ದೀರಾ ಅಂದೆ. ನೋಡು ಸಿನಿಮಾ ಅನ್ನೋದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮಕ್ಕಳು, ಸೆಲೆಬ್ರಿಟೀಸ್ ಮಕ್ಕಳು, ಹೀರೋ ಲೈಕ್ ಹೀರೋ ಮಕ್ಕಳು, ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಮಕ್ಕಳೇ ಏನು ಮಾಡ್ಕೊಳಕ್ಕಾಗಿಲ್ಲ, ನೀನೇನೋ ಮಾಡ್ತೀಯ ಅಂದರು. ಸೊ ನಾನು ಅದನ್ನು ಚಾಲೆಂಜಾಗಿ ತಗೊಂಡು ಮಾಡಿದ್ದೀನಿ, ಸಂಜು ಮಾಡಿದ್ದೀನಿ,
ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ ಮಡ್ಲಿಗೆ ಹಾಕಿದ್ದಾರೆ. ಸೊ ಅವ್ರ ಮಾತು ಸುಳ್ಳು, ಬರೀ ಸೆಲೆಬ್ರಿಟೀಸ್ ಮಕ್ಕಳು, ಪೊಲಿಟಿಷಿಯನ್ ಮಕ್ಕಳು, ದುಡ್ಡಿದ್ರೆ ಅಷ್ಟೇ ಸಿನಿಮಾ ಅಲ್ಲ. ಯಾರು ಬೇಕಾದ್ರೂ ಬಂದು ಅವ್ರ ಟ್ಯಾಲೆಂಟು ಡೆಡಿಕೇಶನ್ ಇದ್ರೆ ಯಾರು ಬಂದು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಬೇಕು, ನಾನು ಅದನ್ನ ತೋರಿಸ್ಬೇಕು ಕನ್ನಡ ಜನತೆ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಸಪೋರ್ಟ್ ಮಾಡಿ, ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ. ಸಂಜು ಮೂವಿ ಗೆದ್ರೆ ನಾನು ಗೆದ್ದಂಗೆ. ದಯವಿಟ್ಟು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮೇಡಮ್ಗೆ, ಎತ್ತಿರಾಜ್ ಸರ್ಗೆ, ಎತ್ತಿರಾಜ್ ಸರ್ಗೆ, ಯಾಕಂದ್ರೆ ಪ್ರತಿಷ್ಠೆಯಲ್ಲಿ ಎತ್ತಿರಾಜ್ ಸರ್ ಟೂ ಮಿನಿಟ್ಸ್ ರಿಕ್ವೆಸ್ಟ್ ಕೇಳ್ಕೊಂಡೆ. ಎತ್ತಿರಾಜ್ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಎತ್ತಿರಾಜ್ ಸರ್. ಮತ್ತೆ ಒಂದ್ ಮಿನಿಟ್ ಅಗೇನ್ ಒಂದು ಸಾರಿ 30 seconds ಸಂಗೀತ ಮೇಡಮ್, ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡ್ಬೇಕು, ರಿಹರ್ಸಲ್ ಮಾಡಕ್ಕೆ ಸ್ವಂತ ಒಂದು ಫ್ಲಾಟ್ ಎಲ್ಲ ಮಾಡ್ತಾ ಇದ್ದು. ಸಂಗೀತ ಮೇಡಮ್ ನನ್ಗೆ ಭಯ, ಏನೇನೋ ಭಯ ಏನಪ್ಪ ಆಗುತ್ತೆ ಅಂತ ಅವ್ರು ಒಂದೇ ಹೇಳಿದ್ದು, ಮನ್ವಿತ್ ನಿನ್ ಐಸಲ್ಲಿ ಏನೋ ಒಂದ್ ಇದೆ, ಸಂಥಿಂಗ್ ಯುವರ್ ಅಚೀವ್ ಇನ್ ಲೈಫ್, ಏನೋ ಅಚೀವ್ ಮಾಡ್ತೀನಿ ಜೀವನದಲ್ಲಿ, ಕೂಲ್ ಆಗಿರೋದ್ರು. ಸೊ ಅದೇ ತರ ಒಬ್ಬ ಮಗನ್ನ ಹೇಗೆ ಸಿನಿಮಾದಲ್ಲೂ ಅಷ್ಟೇ, ಹೊರಗಡೆ ಅಷ್ಟೇ, ಬರ್ತನೆಗೆ ಒಂದೆರಡೆಲ್ಲ ಹೇಳು ಹೇಗಿದೆ ಮಗನೆ ಅಂದ್ರು ಅಷ್ಟೇ. ಸೊ ಎಲ್ರಿಗೂ ಥ್ಯಾಂಕ್ಸ್, ನನ್ನ ಜೊತೆ ವರ್ಕ್ ಮಾಡಿದಂತ ಎಲ್ರಿಗೂ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸಂತು ಅಣ್ಣ, ಥ್ಯಾಂಕ್ ಯು ತೀರಸ್ ಸರ್. 2 minutes 30 seconds ನೆಕ್ಸ್ಟ್ ಟೈಮ್ ಇವ್ರ ಬರ್ತಾರೆ ಎಲ್ಲರೂ ವಾಚ್ ಗಿಫ್ಟ್ ಮಾಡಿ. ಓಕೆ, ಪ್ರತಿಭೆ ಇದ್ರೆ ಖಂಡಿತವಾಗಿಯೂ ನಮ್ಮ